जी आर न्यूज़ के स्वागत, नानु महादेव अंगड़ी। मोडलगी तालूकिन ग्रामवे दलित अप्राप्त विद्यार्थिनी मेले नड़द सामूहिक अत्याचार खंडी पटण कलमेश वृत्त दलित संघ समिति कर्नाटक दलित संघ समित पटण प्रमुख रस्ते बंदी टयर् बैंक हि आक्रोश व्यक्तपुर ಹೌದು ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಅಪರಾಧ ಕೃತ್ಯಗಳನ್ನು ಹೆಚ್ಚಿದ್ದು ಮಹಿಳೆಯರು ಹಾಗೂ ಮಕ್ಕಳಿಗೆ ರಕ್ಷಣೆ ಇಲ್ಲವಾಗಿದೆ ಆಡಳಿತಾತ್ಮಕ ರಾಜ್ಯಕ್ಕೆ ತೃಷ್ಟಿಯಾಗಿದೆ ಆರೋಪಿಗಳನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿ ತಹಸೀಲ್ದಾರ್ಗೆ ಡಿಜಿ ಮಹಂತ್ ಮೂಲಕ ಸಿಎಂ ಬೊಮ್ಮಾಯಿ ಅವರಿಗೆ ಮನವಿ ಸಲ್ಲಿಸಿದರು ದಲಿತ ಸಂಘದ ಸಮಿತಿ ರಾಜ್ಯ ಸಂಚಾಲಕ ಸತ್ಯಪ್ಪ ಕರವಾಡಿ ಮಾತನಾಡಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದರೂ ಹೆಣ್ಣು ಮಕ್ಕಳು ಭಯ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ ಇದೆ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದ ಪ್ರಕರಣದಿಂದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿ ಮಹಿಳೆಯರಿಗೆ ರಕ್ಷಣೆ ನೀಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಕಿಡಿಕಾರಿದರು ಸಂಘಟನೆಯ ಮುಖಂಡರು ರವೀಂದ್ರ ಸನ್ನಕ್ಕಿ ರಮೇಶ್ ಮಾದಾರ್ ಎಂಬಿ ಕರ್ಬಸನವರ್ ಬಸವರಾಜ್ ಕಾಡಾಪುರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮರ್ಯಾಪ್ಪಗೌಡ ರಾಜೇಂದ್ರ ಐಹೊಳೆ ಈರಪ್ಪ ಡವಳೇಶ್ವರ್ ಮನೋಹರ್ ಅಜ್ಜನಕಟ್ಟಿ ಅಶೋಕ್ ಸಿದ್ದಿಗಪ್ಪಗೌಡ ಮಹಾದೇವ್ ಮಾನವರ್ ಕಾಡಪ್ಪ ಮಸ್ತ್ರಿ ಪ್ರಕಾಶ್ ಹರ್ಜನ್ ಅಶೋಕ್ ಉದ್ಯಪ್ಪನವರ್ ಬಸವರಾಜ್ ತೊಗಲಾಪ್ಗೌಡ ಹಾಗೂ ಕರುಣಾ ಸೈನಿಕ ತರಬೇತಿ ಕೇಂದ್ರ ಶಿಬಿರ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳು ವಿವಿಧಾಧಿಕಾರಿಗಳು ಮತ್ತು ಸಮಿತಿ ಮಹಿಳಾ ಒಕ್ಕೂಟ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಎಲ್ಲ ಬಂಧುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಜೈ ಭೀಮ್ ವಂದನೆಗಳಿಗೆ ಹೇಳ್ತಾ ಇವತ್ತಿನ ದಿವಸ ಇವತ್ತಿನ ದಿವಸ ಇಲ್ಲಿ ಸೇರಿದ್ದ ಕಾರಣ ಇಷ್ಟೇ ಇದೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ನಡೆದಂಥ ಸಾಮೂಹಿಕ ಗ್ಯಾಂಗ್ ರೇಪ್ ಅತ್ಯಾಚಾರವನ್ನು ಖಂಡಿಸಿ ಇವತ್ತಿನ ದಿವಸ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ವಿಚಾರವಂತರು ಬುದ್ಧಿಜೀವಿಗಳು ಹಾಗೂ ಅದರಲ್ಲೂ ಕೂಡ ಮಹಿಳೆಯರು ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಭಾಗವಹಿಸಿದ್ರೆ ನನಗೆ ಬಹಳ ಸಂತೋಷ ಯಾಕಂತಂದ್ರೆ ಇದು ವಿದ್ಯಾರ್ಥಿಗಳಿಗೆ ನಡೀತಕ್ಕಂತ ಗ್ಯಾಂಗ್ ರೇಪ್ಗಳನ್ನು ನಾವು ತಡೆಗಟ್ಟಬೇಕಂತ ಹಲವಾರು ಬಾರಿ ಹೋರಾಟಗಳು ಮಾಡಿದ್ದೇವೆ ಮರ್ಯಾದೆಗೆ ಹತ್ಯೆಗಳು ಕೂಡ ಆಗಿದ್ದಾವೆ ಇದರಲ್ಲಿ ಮರ್ಯಾದೆಗೆ ಹತ್ಯೆಗಳು ಕೂಡ ಆಗಿದ್ದಾವೆ ಇದಾಗಬಾರದು ಅಂತ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಹೆಸರಿಗೆ ಕೊಡ್ತಾ ಇದ್ದೀನಿ ಒಂದು ಮಾತು ಹೇಳಬೇಕಂದ್ರೆ ಇನ್ನೂ ವಿಚಾರವಂತರು ಬಹಳ ಮಾತಾಡೋರ್ತಾರೆ ಸ್ವಲ್ಪ ಶಾರ್ಟ್ಕಟ್ ಮಾತಾಡ್ತೇನೆ ಯಾಕಂದ್ರೆ ಇದು ವೇದಿಕೆ ಅಲ್ಲ ಈಗಾಗಲೇ ನನಗೆ ವಾರ್ನಿಂಗ್ ಬಂದಿರಲಿ ಶಾರ್ಟ್ಕಟ್ ಹೇಳ್ಬೇಕಂತಂದ್ರೆ ನರೇಂದ್ರ ಮೋದಿಗೆ ಚಕಾರ ನರೇಂದ್ರ ಮೋದಿಗೆ ಜೊತೆಗೆ ಕಾನೂನನ್ನ ರೂಪರೇಷೆ ಮಾಡಿದ್ರೂ ಕೂಡ ಕೆಲವೊಂದು ಹತ್ಯೆಗಳ ಆರೋಪಿಗಳನ್ನ ಬಿಟ್ಟು ಕೆಲವೊಂದು ನಿರ್ದೋಷಿಗಳನ್ನ ಆರೋಪಿಗಳು ಇದಕ್ಕೆ ಸೇರ್ಪಡೆ ಮಾಡ್ತಿದ್ದಾರೆ ಇದು ಖಂಡನೀಯ ಹಾಗೂ ಧಿಕ್ಕಾರ ಅಂತ ಮತ್ತೊಮ್ಮೆ ಹೇಳ್ತಾ ನಿಜವಾದ ಆರೋಪಿಗಳನ್ನ ಹಿಡಿಯುವ ಮೂಲಕ ಇವತ್ತಿನ ದಿವಸ ರಾಧಾಪುರ ಗ್ರಾಮದಲ್ಲಿ ಆದಂತ ಹನುಮವ್ವ ಹರಿಜನ ಹುಡುಗಿ 16 ವರ್ಷ ವಯ ಇವರನ್ನ ರಾಜ್ಯದ ಅಷ್ಟಲ್ಲ ಸಮಸ್ಯೆ ಇದು ಕೇಂದ್ರ ಲೆವೆಲ್ ಹೋಗ್ತಕ್ಕಂತ ಇದು ಕೇಸ ಕೇಂದ್ರ ಲೆವೆಲ್ ನಲ್ಲಿ ನರೇಂದ್ರ ಮೋದಿ ಅದನ್ನು ಎಚ್ಚೆತ್ತುಕೊಂಡು ಇಂತಹ ಕೇಸ್ಗಳನ್ನ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಜೊತೆಗೆ ಬೊಮ್ಮಾಯಿ ಸರ್ಕಾರ ಕೂಡ ಬಣಗಾರ ಹತ್ತು ರಾಜೀನಾಮೆ ಕೊಡಬೇಕಂತ ಈ ಮೂಲಕ ಒತ್ತಾಯ ಪಡುತ್ತಾ ಇದ್ದೀನಿ ಯಾಕಂದ್ರೆ ಬಿಜೆಪಿ ಬಂದಾಗಿಂದ ದಲಿತರ ಮೇಲೆ ನಡೀತಕ್ಕಂತ ಈ ಅನ್ಯಾಯಗಳನ್ನ ನಾವು ಖಂಡಿಸಲೇಬೇಕು ಬಿಜೆಪಿ ಬಂದು ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇದೆ ದಲಿತ ಹಿಂದೂ ಅಲ್ಪಸಂಖ್ಯಾತರನ್ನ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾವು ಮತ್ತೊಮ್ಮೆ ಆರೋಪ ಮಾಡ್ತಾ ಇನ್ನೂ ಒಂದು ಹೆಚ್ಚು ಹೇಳಿದ ಒಂದು ಎರಡ ಮಾತನಾಗ ಮುಗಿಸ್ತಿದ್ದೇನೆ ಒಟ್ಟಿನಲ್ಲಿ 5 ಜನ ಯುವಕರಿಗೆ ಗಲ್ಲು ಶಿಕ್ಷೆ ಆಗಬೇಕು ಕಾಯ್ದೆ ಪೋಸ್ಕೋ ಕಾಯ್ದೆ ಇಡಿ ಪೋಸ್ಕೋ ಮಧ್ಯೆ ಅಂದ್ರೆ ವಯಸ್ಸು ಕಡಿಮೆ ಇರತಕ್ಕಂತ ಕಾಯ್ದೆ ಪೋಸ್ಕೋ ಬರ್ತದೆ ಆ ಪೋಸ್ಕೋ ಅಡಿಯಲ್ಲಿ ಅವರನ್ನ ಕೂಡಲೇ ಕಡಿಯಾಗಿ ಅವರನ್ನ ಗಲ್ಲು ಶಿಕ್ಷೆ ಏರಿಸಬೇಕಂತ ನಾನು ಈ ಮೂಲಕ ಒತ್ತಾಯ ಪಡಿಸುತ್ತಾ ಜೊತೆಗೆ ಬಂದಂತ ಸೇರಿದಂತ ಎಲ್ಲಾ ಸಂಘಟನೆ ಕಾರ್ಯಕರ್ತರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳೆಯರಿಗೆ ಮಹಿಳಾ ಒಕ್ಕೂಟ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ